Bangalore, it seems to be the khatedar of the above property as per the list of names supplied on the face of the tax register by the ARO of the city of Bangalore West Zone. There is no other documentary evidence to prove the right title of the property as aforesaid. ಅವ್ರು ಏನ್ ಹೇಳ್ತಾರೆ, ಟ್ಯಾಕ್ಸ್ ರಿಜಿಸ್ಟರ್ ನಮ್ಗೆ ಯಾರೋ ಕೊಟ್ಟರು, ಅದರಲ್ಲಿ ಮಿಲ್ಕ್ ಬೂತ್ ಸಿಟಿ ಕಾರ್ಪೊರೇಷನ್ ಅಂತ ಇರುವುದರಿಂದ ನಾವು ಸಿಟಿ ಕಾರ್ಪೊರೇಷನ್ ಅಂತ ಬರೀತಾ ಇದೀವಿ. ಯಾರ್ಯಾರು ಓನರ್ಶಿಪ್ ಆದರೂ ಸಹ ಖಾತೆಯಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಅವ್ರು ನಮ್ಮ ಹತ್ರ ಬರಬೇಕು. ನಾವು ನಮ್ಮ ಖಾತೆಯಿಂದ ಓನರ್ಶಿಪ್ ಪ್ರೂವ್ ಮಾಡಲ್ಲ, ನಿಮ್ಗೇನು ಕೂಡ ನಾಳೆ ದಿವಸ ಓನರ್ಶಿಪ್ ಆದ್ರೆ ನೀವು ಖಾತೆ ಬದಲಾವಣೆಗಾಗಿ ನಮ್ಮ ಹತ್ರ ಬರ್ತೀರಿ. ಖಾತೆಯಿಂದ ಓನರ್ಶಿಪ್ ಆಗೋದು ಅದು ಸರಿ ಇಲ್ಲ. ಅದಕ್ಕೂ ನಮ್ಗೆ ಸಿವಿಲ್ ಕೋರ್ಟ್ ಪವರ್ ಇಲ್ಲ, ಪ್ರಾಪರ್ಟಿ ಪವರ್ಸ್ ಕೊಡ್ಲಿಕ್ಕೆ ಇಲ್ಲ. Nobody contested till after 65 ವಕ್ ಬೋರ್ಡ್ ಆದ್ರೂ ಸಹ ವಕ್ ಬೋರ್ಡ್ ಬಂದು ನಮ್ ಕ್ಲೇಮ್ ಮಾಡಿಲ್ಲ. ನಾವು ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದೀವಿ, ವಕ್ ಬೋರ್ಡ್ ಅಂತ ನಮ್ಮ ಮೇಲೆ ದಂಡ ಹಾಕಿಲ್ಲ, ನಮ್ ಜೊತೆಗೆ ಇದು ಮಾಡ್ಕೊಡ್ರಿ ಅಂತ ಹೇಳಲಿಲ್ಲ, ಉಡಂಬಡಿಕೆ ಮಾಡ್ಕೊಳ್ಳಿ ಅಂತಾನು ಹೇಳಲಿಲ್ಲ. ಇದಕ್ಕಾಗಿ ನಾನು ವಕ್ ಬೋರ್ಡ್ ಅವರು ಮೊನ್ನೆ ತಮ್ಮ ಪೇಪರ್ ನಲ್ಲಿ ಏನೇನು ವಿಷಯ ಹೇಳಿದ್ರು, ಕಟ್ ಕಮಿಷನರ್ ಅವರು ಈ ತರ ಯಾಕೆ ಹೇಳ್ತಾರೆ ಇತ್ಯಾದಿ ಇತ್ಯಾದಿ. ಫಸ್ಟ್ ಆಫ್ ಆಲ್ ಅವರಿಗೆ ನಾನು ಏನ್ ಹೇಳಿದೀನಿ ಗೊತ್ತಿರಲಿಲ್ಲ ಕಾಣ್ತದೆ, ನಾನು ಅದಕ್ಕೆ ಓನರ್ಶಿಪ್ ನಲ್ಲಿ ಇದ್ದೀನಿ ಅಂತ ಹೇಳಲಿಲ್ಲ. ಪೊಸೆಷನ್ ನಲ್ಲಿ ಆಸ್ ಪರ್ ದ ದಾಖಲೆಗಳು ಇದ್ದೀನಿ ಅಂತ ಹೇಳಿದ್ದೆ. ಓಕೆ, ಆ ಪೊಸೆಷನ್ ಗೆ ಅವರು ಓನರ್ಶಿಪ್ ಅಂಡ್ ಪೊಸೆಷನ್ ವಕ್ ಬೋರ್ಡ್ ಹ್ಯಾಸ್ ಟು ಕ್ಲೇಮ್ ಫ್ರಮ್ ಅವರ್ ಖಾತಾ. ಅವರು ಯಾಕೆ ಮುಂದೆ ಬಂದಿಲ್ಲ ಗೊತ್ತಿಲ್ಲ. ಸೊ ಅವ್ರು ಬಂದ್ರೆ ನಾವು ಅದನ್ನು ಅವ್ರದ್ದು ಏನ್ ರೆಕಾರ್ಡ್ ಇತ್ಯಾದಿ ನೋಡಿ ಅವ್ರು ನೋಟಿಫಿಕೇಶನ್ ತೋರಿಸಿದ್ದಾರೆ. ಆ ನೋಟಿಫಿಕೇಶನ್ ನಮ್ಮ ಹತ್ರ ಇದ್ರು ಸಹ ಖಾತೆಯಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ನಮ್ಮ ಪ್ರೊಸೀಜರ್ ಇದೆ. ಅವರು ಖಾತೆ ಬದಲಾವಣೆಗಾಗಿ ಅಪ್ಲೈ ಮಾಡಿದರೆ ನಾವು ಖಂಡಿತ ಅವ್ರದ್ದು ಏನೇನ್ ರೆಕಾರ್ಡ್ ಇದೆ ಇತ್ಯಾದಿ ನೋಡ್ತೀವಿ. ಮೋರ್ ಮೇನ್ ನೋಟಕ್ಕೆ ನಮ್ಮ ಓನರ್ಶಿಪ್ ಅದರಲ್ಲಿ ಇಲ್ಲ. ಇದಕ್ಕಾಗಿ ನಾವು ಯಾವ ತರದ್ದು ಅದರಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ, ನಾವು ಹೋಗ್ತಾ ಇಲ್ಲ. ಖಾತೆ ಪ್ರಕಾರ ನಮ್ ಪೊಸಿಷನ್ ಇದೆ, ಆ ಖಾತೆ ಪ್ರಕಾರ ಪೊಸಿಷನ್ ಇಡಬಾರದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಿಕಾಸ್ ನಾವು ಪೊಸಿಷನ್ ನಲ್ಲಿ ಇಂಜಂಕ್ಷನ್ ಇದೆ ನಮ್ಗೆ ಟ್ರಯಲ್ ಕೋರ್ಟ್ ನಲ್ಲಿ ದಟ್ ಬಿಬಿಎಂಪಿ ಶುಡ್ ನಾಟ್ ಡೂ ಎನಿಥಿಂಗ್ ಅಂತ. ಇದಕ್ಕೆ ನಾವು ಅವರಿಗೇನು ಹೇಳ್ತಾ ಇದೀವಿ, ನೀವು ಕ್ಲೇಮ್ ಮಾಡಿಕೊಡ್ರಿ, ನಿಮ್ ಪೊಸಿಷನ್ ಇದ್ರೆ ಅಥವಾ ನಿಮ್ಮ ಓನರ್ಶಿಪ್ ಇದ್ರೆ ತಗೊಂಡೋಗಿ. ನಮ್ಮ ಖಾತೆನಲ್ಲಿ ಏನ್ ಬಂದಿದ್ದು ದಟ್ ವಿಲ್ ನಾಟ್ ಗಿವ್ ಪರ್ ಸೆ ಓನರ್ಶಿಪ್ ರೈಟ್ ಆರ್ ಎ ಪೊಸಿಷನ್ ರೈಟ್. ಇದಕ್ಕೆ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ, ನಿಮ್ಮ ಹತ್ರ ಏನಾದ್ರೂ ದಾಖಲೆ ಇದ್ರೆ ತಗೋಬರಿ, ನಾವು ನಿಮ್ಗೆ ಖಾತೆ ಮಾಡ್ಕೊಡ್ತೀವಿ. ನಾವು ಲಾಸ್ಟ್ ಟೈಮ್ ಹೇಳಿದೀವಿ, ನಮ್ಗಿಂತ ಬೆಟರ್ ನಿಮ್ಗೆ ಯಾರ್ಯಾರಿಗೂ ಅಧಿಕಾರ ಇದೆ ಎಲ್ಲರೂ ಬರ್ಲಿ. ಯಾಕಂದ್ರೆ ಮುಸ್ಲಿಂ ಕಮ್ಯುನಿಟಿಗೆ ರಿಪ್ರೆಸೆಂಟ್ ಮಾಡ್ತಕ್ಕಂತ ರಿಯಾನುಲ್ ಮುಲ್ಕ್ ಅವರಿಗೆ ಸ್ವತ್ತು ಅವರದೇ ಇದೆ ಅಂತ ಆಗಿಲ್ಲ, ಯಾವ್ದು ಕಮ್ಯುನಿಟಿ ಆಗಲಿ. ಅದಕ್ಕೆ ಗವರ್ಮೆಂಟ್ ಇಸ್ ದ ಕಸ್ಟೋಡಿಯನ್, ಗವರ್ಮೆಂಟ್ ಇಸ್ ದ ಕಸ್ಟೋಡಿಯನ್ ಆ ವಿಷಯನೂ ಕೂಡ 62 ನಲ್ಲಿ ಅವರು ಕೊಟ್ಟಿರುವ ರೆಕಾರ್ಡ್ಸ್ ಸುಪ್ರೀಂ ಕೋರ್ಟ್ ಆರ್ಡರ್ ಮತ್ತು ನಡುವೆ ಆಗಿರುವ ಬೇರೆ ಬೇರೆ ಕೋರ್ಟ್ ನಲ್ಲಿ ವಿಚಾರಗಳನ್ನು ನೋಡಿದರೆ ನಮ್ಮ ಸ್ವಾಮಿತ್ವ ಆ ಭೂಮಿ ಮೇಲೆ ಇಲ್ಲ, ಬಿಬಿಎಂಪಿ ಸ್ವಾಮಿತ್ವದ್ದು ಅದರ ಮೇಲೆ ಇಲ್ಲ. ಹೇಳ್ರಿ, ನಾನು ಏನ್ ಹೇಳಿದೆ ಸ್ವಾಮಿ, ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡು ನೋಡಿ, ಸರ್ ರೆಕಾರ್ಡ್ ಮಾಡಿ ನೋಡ್ಕೊಡ್ರಿ. ನಾನೇನ್ ಹೇಳಿದ್ದೆ ನಮಗೆ ಸಿಟಿ ಸರ್ವೆಯಲ್ಲಿ ಹೋಲ್ಡರ್ಸ್ ಕಾಲಮ್ ನಲ್ಲಿ ನಮ್ಮ ಹೆಸರು ಬಂದಿರುತ್ತದೆ. 1974 ಇಂದ ಯಾರು ಅದಕ್ಕೆ ತಕರಾರು ಹಾಕೊಂಡಿಲ್ಲ. ನಾನು ಅದನ್ನು ಹೇಳಿದ್ದೆ, ನನ್ನ ಪೊಸಿಷನ್ ನಲ್ಲಿ ಇದ್ರೂ ಸಹ ನಮ್ದೇ ಸ್ವಾಮಿತ್ವ ಇದೆ ಅಂತ ಹೇಳಕ್ ಬರುವುದಿಲ್ಲ ಅಂತ ಹೇಳುತ್ತೆ. ಇದಕ್ಕಾಗಿ ನಾನು ಕೊಡಬೇಕು ಪರ್ಮಿಷನ್ ಅಥವಾ ಇಲ್ಲ ಮುಂದೆ ಯೋಚನೆ ಮಾಡಿಕೊಂಡು ನೋಡ್ಕೊಂಡು ಹೇಳ್ತೀನಿ. ಪೊಸಿಷನ್ ನಲ್ಲಿ ಇರುವುದು ಒಂದು ವಿಚಾರ, ಓನರ್ಶಿಪ್ ನಲ್ಲಿ ಇರುವುದು ಒಂದು ವಿಚಾರ. ನಾನು ಏನ್ ಹೇಳ್ತಾ ಇರುವುದು, ನಮ್ಮ ಓನರ್ಶಿಪ್ ಸಿದ್ಧಾಗಿಲ್ಲ. ನಾ ಆ ದಿವಸ ಏನ್ ಹೇಳಿದ್ದೆ, ಸುಪ್ರೀಂ ಕೋರ್ಟ್ ಆದೇಶ ಇದೆ, ಈ ಸುಪ್ರೀಂ ಕೋರ್ಟ್ ಆದೇಶ ಅಗೇನ್ಸ್ಟ್ ನಾವೇ ಹೋಗಿದ್ದೀವಿ, ಹೀಗಾಗಿ ಏನ್ ಆರ್ಡರ್ ಟು ನಮ್ಮ ಅಗೇನ್ಸ್ಟ್ ಇದೆ. ಆದರೂ ಸಹ 74 ಇಂದ ಯಾರು ತಗೊಂಡಿಲ್ಲ. ಯಾರು ಕೋರ್ಟ್ಗೆ ಹೋಗಿದ್ರು, ಅವರು ಮುಸ್ಲಿಂ ಕಮ್ಯುನಿಟಿಗೆ ರಿಪ್ರೆಸೆಂಟ್ ಮಾಡ್ತಕ್ಕಂತ ಒಬ್ಬರ ಮಂದಿ ಹೋಗಿದ್ರು. ಅವರು ಅವರ ಹೆಸರಿನಲ್ಲಿ ಡಿಗ್ರಿ ಆಗಿದೆ ಅಂತ ಇಲ್ಲ. ಡಿಗ್ರಿ ಏನಾಗಿದೆ, ಆ ಡಿಗ್ರೀಡ್ ಬೈ ದ ಕೋರ್ಟ್ ಒಂದು ಟ್ರಯಲ್ ಕೋರ್ಟ್ ನಲ್ಲಿ ನಮ್ಮ ಪರವಾಗಿ ಆಗಿತ್ತು, ನಾವು ಡಿಫೆಂಡೆಂಟ್ ಆಗಿದ್ದೆ. ರಿಹಾನುಲ್ ಮುಲ್ಕ್ ಅಂತ ಒಬ್ಬರು ಹೋಗಿದ್ರು ರಿಪ್ರೆಸೆಂಟಿಂಗ್ ದ ಮುಸ್ಲಿಂ ಕಮ್ಯುನಿಟಿ, ಮೇಲೆ ಕೋರ್ಟ್ಗೆ ಅಪೀಲ್ ಮಾಡಿದ್ರು, ಅಪೀಲ್ ಕೋರ್ಟ್ ನಲ್ಲಿ ನಮ್ಮ ಅಗೇನ್ಸ್ಟ್ ಆಯಿತು. ನಾವು ಅದನ್ನು ಹೈಕೋರ್ಟ್ಗೆ ಹೇಳಿದೀವಿ, ಸುಪ್ರೀಂ ಕೋರ್ಟ್ ಕಡೆಗೆ ಹೋಗಿದ್ದೀವಿ, ಅದರಲ್ಲಿ ನಿಮ್ ಪೊಸಿಷನ್ ಇಲ್ಲ, ನೀವು ಇದರಲ್ಲಿ ಇಲ್ಲ. ಅಲ್ಲಿ 7 ದಿವಸ ಪ್ರೇಯರ್ ನಡೀತಾ ಇತ್ತು ಮತ್ತು ಆಟದ ಮೈದಾನ ನಾವು ಕ್ಲೇಮ್ ಮಾಡಿದೀವಿ, ಇಟ್ಟಿದ ಆಟದ ಮೈದಾನ ಇದೆ, ಮಕ್ಕಳು ಆಟ ಆಡ್ತಾರೆ, ಅದಕ್ಕೆ ಆತರೇ ಬಂದಿತ್ತು. ಸೆಕೆಂಡ್ ಪೇಜ್ ಮಿಸ್ಸಿಂಗ್ ಇದೆ, ನಾನು ಚೆಕ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಆ ಪೇಜ್ ನಲ್ಲಿ ದೊಡ್ಡದು ಏನ್ ವಿಷಯ ಬೇರೆ ಏನಿರಲಿಲ್ಲ, ಬರೀ ಇದನ್ನೇ ಡಿಫೆಂಡೆಂಟ್ ಅಂಡ್ ಟ್ರಯಲ್ ಕೋರ್ಟ್ ವಿಷಯ ಇತ್ತು. ಆಮೇಲೆ
ನಾವೆಲ್ಲ ಖಾತೆಗಳನ್ನು ನೋಡಿದಾಗ ಈ ಸಿಟಿ ಸರ್ವೆ ರೆಕಾರ್ಡ್ ಪ್ರಕಾರ ಅದು ಕೋರ್ಟ್ ಆದ ಮೇಲೆ 62 ನಲ್ಲಿ ಕೋರ್ಟ್ ಆಯಿತು 68 ನಲ್ಲಿ ನಾವು ವಕ್ಫ್ ಬೋರ್ಡ್ ಅಗೇನ್ಸ್ಟ್ ವಕ್ಫ್ ಬೋರ್ಡ್ ನಲ್ಲಿ 65 ನಲ್ಲಿ ಈ ಭೂಮಿಗೆ 2.05 ಚಾಮರಾಜಪೇಟೆ ಅಂತ ತೋರಿಸ್ತಾ ಇದ್ದಾರೆ 68 ಗೆ ನಾವು ವಕ್ಫ್ ಬೋರ್ಡ್ ಅಗೇನ್ಸ್ಟ್ ಅನ್ನು ಕೂಡ ಸುಮಾರು ಪ್ರಶ್ನೆ ಕೇಳಿದೀವಿ ಸುಮಾರು ಪ್ರಾಪರ್ಟಿ ಮೇಲೆ ಅದಕ್ಕೆ ನೀವು ಸಿವಿಲ್ ಕೋರ್ಟ್ ಗೆ ಹೋಗಿ ಬಗೆಹರಿಸಬೇಕು ಅಂತ ಆಯ್ತು ಈ ಪ್ರಾಪರ್ಟಿ ಅದರಲ್ಲಿ ಇರಲಿಲ್ಲ 74 ಇಂದ ಇದುವರೆಗೂ ಅವರು ನಮಗೆ ಸಿಟಿ ಸರ್ವೇಯರ್ ಅವರು ಸರ್ವೆ ಮಾಡುವಾಗ ನೋಟಿಸ್ ಕೊಡ್ತಾರೆ ನೋಟಿಸ್ ನಲ್ಲಿ ಯಾರು ಅಪಿಯರ್ ಆಗಿಲ್ಲ ನಮ್ಮವರು ಅಪಿಯರ್ ಆಗ್ತಾರೆ ಅವರು ಇಟ್ ಸೀಮ್ಸ್ ಟು ಬಿ ದ ಖಾತೆದಾರ್ ಕಾರ್ಪೊರೇಷನ್